ನಮಸ್ಕಾರ 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ ಸುಸ್ವಾಗತ ವಿತ್ ನಿತಿನ್ ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ಬಳ್ಳಾರಿ ಡಿಸ್ಟ್ರಿಕ್ಟ್ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಸೊನ್ನಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಅವರೊಬ್ಬರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ನಿಂತು ಗೆದ್ದು ಅಧ್ಯಕ್ಷರು ಆಗಿದ್ದಾರೆ ಬನ್ನಿ ಅವರ ಕುರಿತಾದ ಒಂದು ಕಿರುಪರಿಚಯನ ಮಾಡಿಕೊಳ್ಳೋಣ ನಮಸ್ಕಾರ ಮೇಡಮ್ ಮೇಡಮ್ ನಿಮ್ಮ ಹೆಸರು ಮೇಡಮ್ ಬಿ ಎಂ ಲಲಿತಾ ಅಂತ ಹೇಳಿ ಯಾವ ಗ್ರಾಮ ಪಂಚಾಯಿತಿಯಿಂದ ಗೆದ್ದು ನೀವು ಅಧ್ಯಕ್ಷರಾಗಿರುವಂತದ್ದು ಮೇಡಮ್ ಸೊನ್ನಾ ಗ್ರಾಮ ಪಂಚಾಯಿತಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಶಿವಯ್ಯ ಅಂತ ಶಿವಯ್ಯ ಅಂತ ಸರ್ ನಿಮ್ಮ ಶ್ರೀಮತಿ ಅವರು ಇದೇ ಫಸ್ಟ್ ಟೈಮ್ ನಿಂತು ಗೆದ್ದು ಅಧ್ಯಕ್ಷರು ಸಹ ಆಗಿದ್ದಾರೆ ಸರ್ ಏನು ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ನಿಮಗೆ ರಾಜಕೀಯ ಜೀವನ ಊರಿನ ಕೆಲಸಗಳನ್ನು ಮಾಡಿ ಖುಷಿ ಅನಿಸ್ತದೆ ಕೆಲಸ ಮಾಡೋದಕ್ಕೆ ಖುಷಿ ಅಂತ ಅನಿಸ್ತದೆ ಸರ್ ಮೇಡಮ್ ಅವರು ಈಗ ಗೆದ್ದು 2 ವರ್ಷ ಮೆಂಬರ್ ಆಗಿ ಈಗ 1 ವರ್ಷ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ಹೇಗೆ ಒಡನಾಟ ಇಟ್ಕೊಂಡಿದ್ದಾರೆ ಸರ್ ಈಗ ಜನರ ಜೊತೆ ಎಲ್ಲ ಮೆಂಬರ್ ದುಂಡಿಗೆ ಒಂದೇ ಇದರಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂತ ಹೊಂಟಿದ್ರು ಅವರು ಏನು ಕೆಲಸಗಳು ಕೇಳ್ತಾರಲ್ರಿ ಆ ಕೆಲಸಗಳು ಅವರಿಗೆ ಕೊಡ್ತಾ ಅವ್ರು ನಮ್ಮ ಒಂದಿಗೆ ದುಂಡಿಗೆ ಮಾಡಿ ಕರ್ಕೊಂಡು ಹೊಂಟ್ರಿ ಈಗ 3 ಆಲ್ಮೋಸ್ಟ್ ಅಲ್ಲಿ 4 ವರ್ಷ ಅವಧಿ ಕಳೆದಿದ್ದೀರ ಸರ್ ಈ ಪಂಚಾಯಿತಿಯಲ್ಲಿ ಹೌದು ಸೊ 4 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಬದಲಾವಣೆಗಳಾಗಿದೆ ಸರ್ ನೀವು ಮೆಂಬರ್ ಆದ ನಂತರ ಬದಲಾವಣೆ ಇದೆ ಕೆಲಸ ಕಾರ್ಯಗಳು ಸಿಡಿ ರೋಡ್ ರೀ ಸಿಡಿ ಮಾಡಿಸಿದ್ರಿ ಸಿಡಿ ಕೆಲವೊಂದು ಸಿಡಿಗಳು ಮಾಡಿದ್ವಿ ಆಮೇಲೆ ಬಾವಿಗಳಲ್ಲಿ ಮಾಡತಕ್ಕಂಥ ಕೆಲಸಗಳು ಹೂಳಿ ಎತ್ತದ್ರಿ ಆಮೇಲೆ ರೈತರಿಗೆ ಕೆಲಸ ಇಲ್ಲದಂತಕ್ಕಂಥವ್ರಿಗೆ ಕೆಲಸ ಕೊಟ್ಟು ಅವ್ರಿಗೆ ಕೆಲಸ ಕೊಡಕತ್ತೀವ್ರಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಲ್ಲ ಬಂದಿರತಕ್ಕಂಥ ಕೇಳ್ತಕ್ಕಂಥವ್ರಿಗೆ ಅವ್ರಿಗೆ ಕೆಲಸ ಹುಡುಕಿ ನಾವು ಆಫೀಸಿಂದ ಕೇಳ್ಕೊಂಡು ಎಲ್ಲ ಅಧಿಕಾರಿಗಳು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ತಗೊಂಡು ಕೆಲಸ ಕೊಡ್ತಾರೆ ಸರ್ ಈಗ ಒಂದು ಮನೆಗಳಾಗ್ಬೋದು ಶೌಚಾಲಯಗಳಾಗ್ಬೋದು ನಿಮ್ಮ ಇದರಲ್ಲಿ ಎಷ್ಟಾಗಿದೆ ಸರ್ ನಿಮ್ಮ ಮೆಂಬರ್ ಆದ ನಂತರ ನಮ್ಮ ಇದಾದ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಮೊದಲಿಗೆ ನಮ್ಮಲ್ಲಿ ಇತ್ತಿಲ್ಲ ಅಂತ ಅದು ಈಗ ಹೆಚ್ಚಿನ ಮಟ್ಟದಾಗ ಈಗ 15 ತಿಂಗಳ ಒಳಗಾಗಿ ಒಂದು ಇದನ್ನ ಟಾರ್ಗೆಟ್ ಅನ್ನು ಮೀರಿಸೋ ಪ್ರಯತ್ನ ಮಾಡಕತ್ತೀವಿ ಸರ್ ಈಗ ಅಧ್ಯಕ್ಷ ಆಗಿ ಮೇಡಮ್ ಅವರು 1 ವರ್ಷ ಅವಧಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸರ್ ಈಗ ಆಲ್ರೆಡಿ ಅಧ್ಯಕ್ಷ ಆದ್ಮೇಲೆ ನಿಮ್ಮ ಹಳ್ಳಿಗೆ ಬರುವ 3 ಹಳ್ಳಿಗಳು ನಿಮ್ಮ ಇದರಲ್ಲೇ ಇರುತ್ತೆ ಸರ್ ನಿಮ್ಮ ಹಳ್ಳಿಯಲ್ಲಿ ಬಿಟ್ಟು ಬೇರೆ ಹಳ್ಳಿಗಳಲ್ಲೆಲ್ಲ ಏನು ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿದೆ ಸರ್ ಈಗ ನೀವು ಅಧ್ಯಕ್ಷ ಆದ ನಂತರ ಸೇಮ್ ರೀ ಎಲ್ಲ ನಮ್ಮ ಊರು ಹೆಂಗ ಅವ ಎರಡು ಊರು ಪಕ್ಕ ಹತ್ರ ಇಕ್ಕೊಂಡು ಅದು ತಗೊಂಡು ಹೋಗ್ತಾ ಇದ್ದೀನಿ ರೀ ಎಲ್ಲ ಕೆಲಸ ಎಲ್ಲ ಊರು ಎಲ್ಲ ಸೇಮ್ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಆದರೂ ಕೂಡ ಅದೇ ಕೆಲಸ ಇಲ್ಲಿ ಆದರೂ ಅದೇ ಒಂದೇ ರೀತಿಯಲ್ಲಿ ಇದು ಮಾಡ್ಕೊಂಡು ನೋಡ್ರಿ ಸರ್ ಈಗ ಮನೆಗಳಾಯ್ತು ಶೌಚಾಲಯಗಳಾಯ್ತು ಈಗ ನೀರಿನ ವ್ಯವಸ್ಥೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಅದ್ರ ಬಗ್ಗೆ ಎಲ್ಲ ಒಬ್ರು ಅಧ್ಯಕ್ಷರಾಗಿ ಏನು ಕ್ರಮ ತಗೊಂಡಿದ್ದಾರೆ ಸರ್ ಇಮಿಡಿಯೇಟ್ಲಿ ಏನಾದರೂ ಒಂದು ಯಾರಾದರೂ ಬಂದು ಒಂದು ಅರ್ಜಿಯಲ್ಲಿ ಏನೋ ಕೊಟ್ಟರೆ ಸ್ಪಾಟ್ನಲ್ಲಿ ಪ್ರಯತ್ನ ಮಾಡಿ ಅದನ್ನು ಕೆಲಸ ಮಾಡಿಸಿ ಕೆಲಸ ಮಾಡಿ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ಮೇಡಮ್ ಅವರೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಿದೆ ರಾಜಕೀಯದಲ್ಲಿ ಇದ್ರೆ ಸರ್ ಮೊದಲೇ ಇಲ್ಲಿ ಇದೇ ಮೊದಲೇ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ಹೌದು ಮೇಡಮ್ ನೀವು ಒಬ್ಬರು ಗೃಹಿಣಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದೀರಾ ಮೇಡಮ್ ನಿಮ್ಗೆ ಏನು ಅನಿಸ್ತಾ ಇದೆ ತುಂಬ ಖುಷಿ ಅನಿಸ್ತಾ ಇದೆ ಈಗ ಅಧ್ಯಕ್ಷರು ಸಹ ಆಗಿದ್ದೀರ ಮೇಡಮ್ ಒಬ್ಬರು ಗೃಹಿಣಿಯಾಗಿ ರಾಜಕೀಯ ಮಾಡ್ಬೋದು ಅಂತ ಅನಿಸ್ತಾ ಇದೆ ಮೇಡಮ್ ನಿಮಗೆ ಅನಿಸ್ತಾ ಇದೆ ಸರ್ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸರ್ ಗುರುಗಳು ಅಥವಾ ಬೆನ್ನೆಲುಬಾಗಿ ನಿಂತಂಥವ್ರು ಹೇಳಿದ್ದಾರೆ ಸರ್ ಇಲ್ಲ ನಮ್ಮನೇಲಿ ನಮ್ಮ ಮಾವರ ಇದ್ದಾರೆ ಅವರು ಮೊದಲಿಂದಲೇ ಎಲ್ಲ 30 ವರ್ಷ ಆದ್ರಿ ಅವ್ರ ಮುಖಾಂತರ ಅವ್ರ ಮುಖಾಂತರ ನಿಮ್ಮ ಮಾವರ ಹೆಸರು ಸರ್ ಗುರುವಯ್ಯ ಅಂತ ಗುರುವಯ್ಯ ಅಂತೇಳಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ಅವ್ರ ಕೃತಜ್ಞತೆ ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇನ್ನೂ 1 ವರ್ಷ ಅವಧಿ ಇದೆ ಸರ್ ನಿಮಗೆ ಇನ್ನೂ 1 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನಾದ್ರು ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ಸರ್ ಇಂಥದ್ದೇ ಇನ್ನೊಂದು ಕೆಲಸ ಮಾಡಬೇಕು ಒಬ್ಬರು ಅಧ್ಯಕ್ಷರಾಗಿದ್ದೀವಿ ಒಬ್ಬರು ಮೆಂಬರ್ ಆಗಿ ಅಂತೇಳಿ ಯೋಜನೆಗಳು ಹೊಸ ಯೋಜನೆಗಳು ಯಾವ್ದಾರ ಇದೆಯಾ ಸರ್ ಹೌದ್ರಿ ನಮ್ಮ ಊರು ನಮ್ಮ ದಾರಿ ಒಂದು 2 ರೋಡು 3 ಊರಲ್ಲಿ ಆರಿಸ್ಕೊಂಡಿದ್ದೀವಿ ಆಮೇಲೆ ಕೂಲಿ ಕಾರ್ಮಿಕರು ಭಾಳ ಕಷ್ಟದಿಂದ ಇರೋದ್ರಿಂದ ಕೆಲಸಗಳು ಇವರು ಕಂಡು ಬೇರೆ ಬೇರೆ ಅಧಿಕಾರಿಗಳು ಕರ್ಕೊಂಡು ಅವ್ರ ಕೆಲಸ ಆಕ್ಷನ್ ಬರೋಕ್ಕೆ ಅಣಿ ಮಾಡಿಕೊಂಡಿರಲ್ಲ ಸರ್ ಈಗ ಮೇಡಮ್ ಅವ್ರು ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಜನರೇ ಕಾರಣ ಹೌದು ಮೇಡಮ್ ಅವರು ಮೇಡಮ್ ಈ ಗ್ರಾಮದ ಜನರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಮೇಡಮ್ ಅವ್ರನ್ನ ಗೆಲ್ಲಿಸಿದ್ದಾರೆ ಹೌದು ಮೇಡಮ್ ಅವ್ರನ್ನ ಗೆಲ್ಲಿಸಿದ್ದಾರೆ ಸರ್ ನಿಮ್ಮ ಗ್ರಾಮದ ಜನರಿಗೆ ಏನು ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಕೊನೆಯದಾಗಿ ಕೃತಜ್ಞತೆ ಅವ್ರ ಋಣಿಯಲ್ಲೇ ನಾವು ಇರ್ತೀವಿ ಇಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮೆಂಬರ್ ಆಗಿ ಗೆಲ್ಲಿಸಿದ್ದಾರೆ ಸರ್ ಮೇಡಮ್ನ ಈಗ ಅಧ್ಯಕ್ಷರಾಗಿದ್ದಾರೆ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಗ್ರಾಮದ ಜನತೆ ನಿಮಗೆ ವೋಟ್ ಹಾಕಿ ನಿನ್ನ ಗೆಲ್ಲಿಸಿದ್ದಾರೆ ಸರ್
ಕೊನೆಯದಾಗ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕೃತಜ್ಞತೆ ಹೇಳ್ತೀನಿ. ಕೃತಜ್ಞತೆಗಳು ಯಾಕೆ ಇಷ್ಟಪಡ್ತೀರಾ ನೋಡಿದ್ರು? ಒಬ್ರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ನಿಂತು ಗೆದ್ದ ಅಧ್ಯಕ್ಷ ಆಗಿ ಕುಡಿಯುವ ನೀರು ವ್ಯವಸ್ಥೆ ಇರ್ಬೋದು, ಮನೆಗಳು ಇರ್ಬೋದು, ಶೌಚಾಲಯಗಳು ಇರೋ, ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದೇ ಥರ ಅವ್ರು ಮಾಡುವ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ, ಅವ್ರ ರಾಜಕೀಯ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ, ಇಷ್ಟು ತಮ್ಮ ಸಮಯ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಧನ್ಯವಾದ.